ನಮಸ್ಕಾರ ವೀಕ್ಷಕರೇ, ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಗೆ ಇನ್ನು 8 ತಿಂಗಳಷ್ಟೇ ಬಾಕಿ ಇರುವ ಹೊತ್ತಲ್ಲಿ ಇವತ್ತು ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ನೀಡಿರುವಂತಹ ತೀರ್ಪು ದೊಡ್ಡ ದೊಡ್ಡ ಮಟ್ಟದ ರಾಜಕೀಯ ವಾದ ವಾಗ್ವಾದ ಪ್ರತಿವಾದಗಳಿಗೆ ಕಾರಣ ಆಗಬಹುದು. ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಭ್ರಷ್ಟಾಚಾರ ನಿಗ್ರಹ ದಳ ACB ಅನ್ನು ರದ್ದುಗೊಳಿಸಿದೆ ಅಂತ ಹೇಳಿದ್ರೆ ಇನ್ನು ಮುಂದೆ ಕರ್ನಾಟಕದಲ್ಲಿ ACB ಇರಲ್ಲ, ಕೇವಲ ಲೋಕಾಯುಕ್ತವಷ್ಟೇ ಭ್ರಷ್ಟಾಚಾರ ಕುರಿತಾದಂತಹ ತನಿಖೆಗಳನ್ನು ನಡೆಸಲಿಕ್ಕೆ ಅಧಿಕಾರ ಇದೆ. 2016 ರಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯನವರು ಲೋಕಾಯುಕ್ತದ ಅಧಿಕಾರವನ್ನು ಮೊಟಕುಗೊಳಿಸಿ ACB ಅನ್ನು ರಚನೆ ಮಾಡಿ ಹೊರಡಿಸಿದಂತಹ ಆದೇಶವನ್ನು ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಬಿ ವೀರಪ್ಪ ಮತ್ತು KS ಹೇಮಲೇಖ ಅವರಿದ್ದಂತಹ ಪೀಠ ವಜಾಗೊಳಿಸಿದೆ. ಆ ಆದೇಶವನ್ನು ಎರಡು ಆದೇಶಗಳು, ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಅಂತ ಹೇಳಿದ್ರೆ ಸುಗ್ರೀವಾಜ್ಞೆಯ ಮುಖಾಂತರ ACB ರಚನೆಗೆ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂತಹ ಆದೇಶ, ಜೊತೆಗೆ March 19, 2016 ತಾರೀಕು ಲೋಕಾಯುಕ್ತದ ಬಳಿ ಇದ್ದಂತಹ ಪೊಲೀಸ್ ಠಾಣಾ ಅಧಿಕಾರವನ್ನು ರದ್ದುಗೊಳಿಸಿ ಅದನ್ನು ACB ನೀಡಿದಂತಹ ಆದೇಶ. ಸೊ ಎರಡೂ ಆದೇಶಗಳನ್ನು ಕರ್ನಾಟಕ ಹೈಕೋರ್ಟು ವಜಾಗೊಳಿಸಿದೆ. 2016 ಸಿದ್ದರಾಮಯ್ಯ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಬೆಂಗಳೂರು ವಕೀಲರ ಸಂಘ, ಸಮಾಜ ಪರಿವರ್ತನಾ ಸಮುದಾಯ ಮತ್ತು ಇತರರು ಕರ್ನಾಟಕ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ರು. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ತನಿಖೆ ಮಾಡುವಂಥ ಅಧಿಕಾರವನ್ನು ಮತ್ತೆ ಲೋಕಾಯುಕ್ತ ತನಿಖೆ ಮಾಡುವ ಅಧಿಕಾರ ಅಂತ ಹೇಳಿದ್ರೆ ವಿತ್ ಪೊಲೀಸ್ ಪವರ್, ಪೊಲೀಸ್ ಠಾಣಾ ಅಧಿಕಾರವನ್ನು ಕೊಡಬೇಕು ಎನ್ನುವಂತಹ ವಾದವನ್ನು ತಮ್ಮ PIL ಮಾಡಿದರು. ಆ ವಾದವನ್ನು ಹೈಕೋರ್ಟ್ ಮಾನ್ಯ ಮಾಡಿದೆ. ಹೈಕೋರ್ಟ್ ಇವತ್ತು ತನ್ನ ತೀರ್ಪಿನಲ್ಲಿ ಹೇಳಿರೋದೇನು ಅಂತ ಹೇಳಿದ್ರೆ 2016 ಹೊರಡಿಸಲಾದಂತಹ ಒಂದು ಸುಗ್ರೀವಾಜ್ಞೆ, ಜೊತೆಗೆ ಲೋಕಾಯುಕ್ತ ಪೊಲೀಸ್ ಅಧಿಕಾರವನ್ನು ಮೊಟಕುಗೊಳಿಸಿ ಹೊರಡಿಸಲಾದಂತಹ ಇನ್ನೊಂದು ಆದೇಶವನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ, ಯಾಕೆ ACBಯನ್ನು ಯಾಕೆ ರಚನೆ ಮಾಡಿದ್ವಿ ಅಂಥೇಳಿ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಸರ್ಕಾರ ಸರಿಯಾದಂತಹ ವಾದವನ್ನು ಮಂಡಿಸಿಲ್ಲ, ಅದಕ್ಕೆ ಬೇಕಾದಂತಹ ಆಧಾರಗಳನ್ನು ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಆಲ್ರೆಡಿ ಭ್ರಷ್ಟಾಚಾರ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿಯಲ್ಲಿ, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿಯಲ್ಲಿ ತನಿಖೆ ಮಾಡಲಿಕ್ಕೆ ಲೋಕಾಯುಕ್ತ ಸಂಸ್ಥೆ ಇರುವಂತಹ ಹೊತ್ತಲ್ಲಿ ನೀವು ACBಯನ್ನು ರಚನೆ ಮಾಡಿದ್ದು ಯಾಕೆ, ಮತ್ತು ಲೋಕಾಯುಕ್ತ ಬಳಿ ಇದ್ದಂತಹ ಪೊಲೀಸ್ ಅಧಿಕಾರವನ್ನು ಠಾಣಾ ಅಧಿಕಾರವನ್ನು ತೆಗೆದುಬಿಟ್ಟು ನೀವು ACBಗೆ ಕೊಟ್ಟಿದ್ದು ಯಾಕೆ ಅಂಥೇಳಿ ಎರಡು ಪ್ರಮುಖವಾದಂತಹ ಪ್ರಶ್ನೆಗಳಿಗೆ ಕರ್ನಾಟಕ ಹೈಕೋರ್ಟ್ ಸಮರ್ಪಕವಾದಂತಹ ಉತ್ತರ ಕೊಟ್ಟಿಲ್ಲ. ಹೀಗಾಗಿ ACBಯನ್ನು ರದ್ದುಗೊಳಿಸಿದೆ. ACB ಇದುವರೆಗೆ ಏನು ತನಿಖೆ ಮಾಡ್ತಾ ಇತ್ತು ಆ ಎಲ್ಲ ಪ್ರಕರಣಗಳನ್ನು ಈಗ ಲೋಕಾಯುಕ್ತಕ್ಕೆ ವರ್ಗಾಯಿಸಲಾಗಿದೆ. ಲೋಕಾಯುಕ್ತಕ್ಕೆ ಈ ಹಿಂದಿನಂತೆ ಪೊಲೀಸ್ ಅಧಿಕಾರ ಇರುತ್ತೆ, ಅರೆಸ್ಟ್ ಮಾಡುವಂಥ ಅಧಿಕಾರಗಳು, ಜೊತೆಗೆ ಇವತ್ತು ಹೇಳಿದೆ 3 ವರ್ಷದ ಅವಧಿಗೆ ಲೋಕಾಯುಕ್ತಕ್ಕೆ ಅಧಿಕಾರಿಗಳನ್ನು ನೇಮಕ ಮಾಡಬೇಕು ಅಂಥೇಳಿ, ಕನಿಷ್ಠ 3 ವರ್ಷದ ಅವಧಿಗೆ ಅಂಥೇಳಿ. ಬಿಕಾಸ್ ಲೋಕಾಯುಕ್ತದಲ್ಲೂ ಕೂಡ ಏನು ಸಮಸ್ಯೆ ಅಂತ ಹೇಳಿದ್ರೆ ನೇಮಕಾತಿ ಅಧಿಕಾರ ಇರುವಂಥದ್ದು ರಾಜ್ಯ ಸರ್ಕಾರದ ಬಳಿ ಇರುವ ಕಾರಣ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಇರ್ಬೋದು, SPಗಳನ್ನು ವರ್ಗಾವಣೆ ಮಾಡುವಂಥ ಅಧಿಕಾರಗಳೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಬಳಿ ಇರುವಂತಹ ಹೊತ್ತಲ್ಲಿ ಲೋಕಾಯುಕ್ತಕ್ಕೂ ಕೂಡ ಒಂಥರ ನಿರ್ಬಂಧಗಳಿದ್ದಾಗೆ ಆ ಅಧಿಕಾರ. ಸೊ ಇವತ್ತು ಹೈಕೋರ್ಟ್ ಹೇಳಿದೆ ಕನಿಷ್ಠ 3 ವರ್ಷ ಆ ಹುದ್ದೆಯಲ್ಲಿ ಇರಬೇಕು ಲೋಕಾಯುಕ್ತದ ಅಧಿಕಾರಿಗಳು ಎನ್ನುವಂಥ ಅಭಿಪ್ರಾಯವನ್ನು ಹೈಕೋರ್ಟ್ ವ್ಯಕ್ತಪಡಿಸಿರುವಂಥದ್ದು. ಬಟ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್, ಇದರ ರಾಜಕೀಯ ಪರಿಣಾಮಗಳು ಏನು ಅಂತೇಳಿ ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು. ಈ ಕ್ಷಣದಿಂದ, ಈ ಕರ್ನಾಟಕ ಹೈಕೋರ್ಟ್ ಕೊಟ್ಟಂತಹ ಈ ತೀರ್ಪಿನ ಈ ಕ್ಷಣದಿಂದ BJPಯ ನಾಯಕರೆಲ್ಲರೂ, ಮಹಾನುಭಾವ ನಾಯಕರೆಲ್ಲರೂ ಕೂಡ ಇವತ್ತಿನಿಂದ ಕಾಂಗ್ರೆಸ್ ವಿರುದ್ಧ, ವಿಶೇಷವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಮುಗಿಬೀಳಲಿಕ್ಕೆ ಶುರು ಮಾಡ್ತಾರೆ. ಮತ್ತು ಕರ್ನಾಟಕದ ಪ್ರಾದೇಶಿಕ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಕೂಡ ಇವತ್ತಿನಿಂದ ಮುಗಿಬೀಳಲಿಕ್ಕೆ ಶುರು ಮಾಡ್ತಾರೆ ಸಿದ್ದರಾಮಯ್ಯನವರ ವಿರುದ್ಧ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು 2018 BJPಯ ಚುನಾವಣಾ ಪ್ರಣಾಳಿಕೆಯನ್ನು ಒಂದು ಸಲ ತೆಗೆದು ನೋಡಿದ್ರೆ ನಿಮಗೆ ಅಲ್ಲೊಂದು ಅಂಶ ಇದೆ.
ಆಂಟಿ ಕರಪ್ಷನ್ ಮೂಮೆಂಟ್ ನಮ್ಮ ನಿರ್ಧಾರಗಳೇನು, ಭ್ರಷ್ಟಾಚಾರ ವಿರುದ್ಧ ನಮ್ಮ ನಿರ್ಧಾರಗಳೇನು ಅಂತ ಹೇಳಿದ ದ ವೆರಿ ಫಸ್ಟ್ ಲೈನ್ ಅಲ್ಲಿ ಇರುವಂಥದ್ದು, ನಾವು ಲೋಕಾಯುಕ್ತಕ್ಕೆ ಅಧಿಕಾರವನ್ನು ಮತ್ತೆ ಮರುಸ್ಥಾಪನೆ ಮಾಡ್ತೀವಿ ಅಂಥೇಳಿ. ಅದು ಏನು, ನಮ್ಮ ಸರ್ಕಾರ ರಚನೆಯಾದ ತಕ್ಷಣವೇ ತಮ್ಮ ಸರ್ಕಾರ ರಚನೆಯಾದಂತಹ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್, ಮೊದಲ ಸಚಿವ ಸಂಪುಟದಲ್ಲೇ ಲೋಕಾಯುಕ್ತಕ್ಕೆ ಈ ಹಿಂದಿನ ಅಧಿಕಾರವನ್ನು ಮರುಸ್ಥಾಪನೆ ಮಾಡ್ತೀವಿ, ಎ ಸಿ ಬಿಯನ್ನು ರದ್ದು ಮಾಡ್ತೀವಿ ಎನ್ನುವಂಥ ಅಂಶ ಬಿ ಜೆ ಪಿಯ ಮ್ಯಾನಿಫೆಸ್ಟೋದಲ್ಲಿದೆ. ಬಿ ಜೆ ಪಿ ಅಧಿಕಾರಕ್ಕೆ ಬಂದು ಕರ್ನಾಟಕದಲ್ಲಿ 3 ವರ್ಷ ಆಯಿತು. ಸೊ ಇವತ್ತು ಹೈಕೋರ್ಟ್ ಆದೇಶ ಕೊಡಬೇಕಾಯಿತು ಎ ಸಿ ಬಿಯನ್ನು ರದ್ದುಪಡಿಸಿ. ಬಟ್ ಬಿ ಜೆ ಪಿ ಅವರು ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ನಾವು ಎ ಸಿ ಬಿಯನ್ನು ರದ್ದುಪಡಿಸಿ ಲೋಕಾಯುಕ್ತವನ್ನು ಮರುಸ್ಥಾಪನೆ ಮಾಡ್ತೀವಿ, ಅದರ ಅಧಿಕಾರವನ್ನು ಮರುಸ್ಥಾಪನೆ ಮಾಡ್ತೀವಿ ಅಂತೇಳಿ. 3 ವರ್ಷ ಆಯಿತು ಬಿ ಜೆ ಪಿ ಅವರು ಅಧಿಕಾರದಲ್ಲಿದ್ದು. ಇನ್ನು ಕುಮಾರಸ್ವಾಮಿ ಅವರು ಕೂಡ 2016 ಚುನಾವಣಾ ಭಾಷಣಗಳಲ್ಲಿ ಹೇಳಿದ್ದಿದೆ, ಎ ಸಿ ಬಿಯನ್ನು ನಾವು ರದ್ದುಪಡಿಸ್ತೀವಿ 2018 ಅಧಿಕಾರಕ್ಕೆ ಬಂದರೆ ಅಂತೇಳಿ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದರು ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ, ಅಂತಹ ಯಾವುದೇ ಸಣ್ಣ ಪ್ರಯತ್ನವನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಲಿಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬಿಕಾಸ್ ಇಟ್ ಈಸ್ ಪ್ಯೂರ್ಲಿ ಪೊಲಿಟಿಕಲ್. ನಾವು ಕರ್ನಾಟಕ ಹೈಕೋರ್ಟ್ ಎ ಸಿ ಬಿಯನ್ನು ರದ್ದುಪಡಿಸಿ ತೀರ್ಪು ನೀಡಿಯಾಗಿದೆ. ಬಟ್ ನಾವೀಗ ಪೊಲಿಟಿಕಲ್ ಕಂಟೆಸ್ಟ್ಗೆ ಬಂದಾಗ ಒಬ್ಬೊಬ್ಬರದ್ದು ಒಂದು, ಸಿದ್ದರಾಮಯ್ಯನವರು ಯಾಕೆ ಎ ಸಿ ಬಿಯನ್ನು ರಚನೆ ಮಾಡಿದ್ರು ಅಂಥೇಳಿ ಅವರಿಗೆ ಅವರ ನಿರ್ಧಾರಕ್ಕೆ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಅವರ ಹತ್ರನೂ ಉತ್ತರ ಇಲ್ಲ. ಯಾಕೆ ಎ ಸಿ ಬಿ ಯಾಕೆ ಬೇಕಿತ್ತು? ಲೋಕಾಯುಕ್ತವನ್ನು ಬಲವರ್ಧನೆ ಮಾಡಬೇಕಿತ್ತು, ಲೋಕಾಯುಕ್ತದಲ್ಲಿ ಲೂಪ್ ಹೋಲ್ಸ್ ಇದ್ದರೆ ಒಂದು ವೇಳೆ ಎ ಸಿ ಬಿ ಯಾಕೆ ಬೇಕಿತ್ತು ಸಿದ್ದರಾಮಯ್ಯನವರಿಗೆ? ಹೂ ಸಜೆಸ್ಟೆಡ್ ಅವಶ್ಯಕತೆ ಏನು? ಆಮೇಲೆ ಎ ಸಿ ಬಿ ಬಂದ ಬಳಿಕ ಆಗಿದ್ದೇನೆ ಕರ್ನಾಟಕದಲ್ಲಿ. ಈಗ ಮೊನ್ನೆ ನ್ಯಾಯಮೂರ್ತಿ ಎಚ್ ಪಿ ಸಂದೇಶ್ ಅವರ ಪೀಠ ಎ ಸಿ ಬಿಯನ್ನು ಸುಲಿಗೆ ಕೇಂದ್ರ ಅಂಥೇಳಿ ಅಭಿಪ್ರಾಯ ವ್ಯಕ್ತಪಡಿಸ್ತು. ಸೊ ಏನು ಎ ಸಿ ಬಿ ರಚನೆ ಮಾಡಿ ಸಿದ್ದರಾಮಯ್ಯನವರು ಸಾಧಿಸಿದ್ದೇನು? ಎ ಸಿ ಬಿಯನ್ನು ರದ್ದುಪಡಿಸ್ತೀವಿ ನಮ್ಮ ಮೊದಲ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅಂಥೇಳಿ ಬಿ ಜೆ ಪಿ ಜನಸಾಮಾನ್ಯರಿಗೆ ಭರವಸೆಯನ್ನು ಕೊಟ್ಟು ಇದುವರೆಗೆ ಎ ಸಿ ಬಿನೇ ರದ್ದುಪಡಿಸಲಿಲ್ಲ, ಈಗ ಹೈಕೋರ್ಟ್ ಎ ಸಿ ಬಿಯನ್ನು ರದ್ದುಪಡಿಸಬೇಕಾಯಿತು. ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಇತ್ತು ನಿಜ, ಬಟ್ ಅಂಥದ್ದು ಸಣ್ಣದೊಂದು ಪ್ರಯತ್ನವನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಲೇ ಇಲ್ಲ. ಸೊ ಪೊಲಿಟಿಕಲ್ ಇಶ್ಯೂ ಎಗೇನ್, 2023 ಜನರ ಬಳಿ ಹೋಗಲಿಕ್ಕೆ ಒಂದು ರೀಸನ್. ಬಟ್ ಇದರಲ್ಲಿ ಪ್ಲಸ್ ಯಾರಿಗೆ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಎಗೇನ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಅವರು ಏನು ಸಮರ್ಥನೆ ಮಾಡ್ಕೋತಾರೆ ಈಗ ಹೋಗಿ ಜನರ ಹತ್ರ, ಹೌದು ಎ ಸಿ ಬಿ ರದ್ದು ಮಾಡಿದ್ದು ಖುಷಿ ಆಯಿತು ಅಂತ ಹೇಳೋಕ್ಕೆ ಸಾಧ್ಯನಾ? ಬಿಕಾಸ್ ಅವ್ರದ್ದೇ ಸರ್ಕಾರದ ಅವಧಿಯಲ್ಲಿ ಆಗಿದ್ದು 2016. ಸೊ ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರಿಗೆ ಇದು ಅತಿ ದೊಡ್ಡ ಮುಖಭಂಗ, ಪಕ್ಷಕ್ಕೂ ದೊಡ್ಡ ಮುಖಭಂಗ, ಬಿ ಜೆ ಪಿ ಅವರಿಗೆ ಮುಖಭಂಗ. ಬಟ್ ಮುಖಭಂಗ ಇನ್ ದ ಸೆನ್ಸ್, ಪ್ರಣಾಳಿಕೆಯನ್ನು 3 ವರ್ಷದಲ್ಲಿ ಒಂದು ನಿರ್ಧಾರವನ್ನು ಜಾರಿಗೆ ತರಲಾಗದೆ ಈಗ ಹೈಕೋರ್ಟ್ ತೀರ್ಪು ಬರಬೇಕಾಯಿತು. ಬಟ್ ಅವರು ಈಗ ಬಿ ಜೆ ಪಿ ವಿಲ್ ಏನದು ಒಂದು ಡಿಫೆನ್ಸನ್ನು ಸೆಕ್ಯೂರ್ ಮಾಡಿಕೊಳ್ಳುತ್ತೆ ಕರ್ನಾಟಕ ಹೈಕೋರ್ಟ್ನ ತೀರ್ಪಿನ ಮುಖಾಂತರ. ಕುಮಾರಸ್ವಾಮಿ ಅವ್ರಿಗೂ ಕೂಡ ಅಷ್ಟೇ, ಅವ್ರು ಹೇಳ್ತಾರೆ ನಾನು ಏನು ಮಾಡೋದು, ನೀವು 123 ಏನಾದರೂ ಕೊಟ್ಟಿದ್ದರೆ ನಾನು 2018 ಅಬಾಲಿಷನ್ ಮಾಡ್ತಾಯಿದ್ದಾನೆ ಅಂತೇಳಿ ಅವ್ರಿಗೊಂದು ಅಲ್ಲಿ ಅವರ ಅಸಹಾಯಕತೆಯನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಅವ್ರಿಗೂ ಕೆಲವೊಂದಿಷ್ಟು ಕಾರಣಗಳಿದೆ. ಸೊ ಇದು ಎ ಸಿ ಬಿಯ ಕತೆ. ಸೊ ಲೋಕಾಯುಕ್ತ ಏನು ಮಾಡುತ್ತೆ, ಲೋಕಾಯುಕ್ತದ ಸ್ಥಿತಿಗತಿ ಏನು, ಲೋಕಾಯುಕ್ತ ಎಷ್ಟು ಕೇಸುಗಳಲ್ಲಿ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ವಿಶೇಷವಾಗಿ ಶಾಸಕರು ಮಂತ್ರಿಗಳು ಸಂಸದರು ಇಂಥವರ ಪ್ರಕರಣಗಳಲ್ಲಿ ಎಷ್ಟು ಜನರ ವಿರುದ್ಧ ಲೋಕಾಯುಕ್ತ ಆ್ಯಕ್ಷನ್ ತೆಗೆದುಕೊಳ್ಳುತ್ತೆ ಎನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ಸೆಂಟ್ರಲಲ್ಲಿ ಲೋಕಪಾಲ್ ಬಂದ ಬಳಿಕ ಏನಾಯಿತು ಅಂತೇಳಿ ಯಾರಿಗೆ ಏನೂ ಗೊತ್ತಿಲ್ಲ, ಏನು ಮಾಡ್ತಿದೆ ಲೋಕಪಾಲ್ ಅಂತೇಳಿ. ಅಣ್ಣಾ ಆಚಾರ್ಯ ಅವರು ಪಾಪ ದೊಡ್ಡ ಹೋರಾಟ ಮಾಡಿ ಲೋಕಪಾಲ್ ಅನ್ನು ತಂದರು, ಏನು ಮಾಡ್ತಾಯಿದೆ ಲೋಕಪಾಲ್? ಲೋಕಾಯುಕ್ತದ ಕತೆ ಅಷ್ಟೇ ಆಗಿರಬಹುದು, ಅನ್ಲೆಸ್ ಪವರ್ ಈಸ್ ರಿಸ್ಟೋರ್ಡ್, ಅದರ ಅಧಿಕಾರ ಅದರ ಶಕ್ತಿ ಏನಿತ್ತು ಅದನ್ನು ರಿಸ್ಟೋರ್ ಮಾಡಿದ್ದಾರೆ. ಬಟ್ ಲೋಕಾಯುಕ್ತ ಮುಂದಿನ ದಿನಗಳಲ್ಲಿ ಹೇಗೆ ಕೆಲಸ ಮಾಡುತ್ತೆ ಎನ್ನುವಂಥದ್ದು ಕೂಡ ಇಂಪಾರ್ಟೆಂಟೇ. ಯಾಕಂತ ಹೇಳಿದ್ರೆ ಭ್ರಷ್ಟಾಚಾರ ವಿರುದ್ಧ ತನಿಖೆ ಮಾಡಲಿಕ್ಕೆ ಈಗ ಕರ್ನಾಟಕದಲ್ಲಿ ಉಳಿದಿರುವಂತಹ ಸಂಸ್ಥೆ, ಈ ಹಿಂದಿನ ಸಂಸ್ಥೆ ಅದು ಲೋಕಾಯುಕ್ತ ಮಾತ್ರ. ಎ ಸಿ ಬಿ ಅಬಾಲಿಷ್ ಆಗಿದೆ, ರದ್ದಾಗಿದೆ.